ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್ ಚಿಕ್ಕಮಗಳೂರು. ಕೂದಲು ಆರೋಗ್ಯ, ಕೂದಲು ಆರೈಕೆ, ಸುಮಾರು ಜನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತೀರಾ, ಸುಮಾರು ಆಯಿಲ್ಗಳು, ಸುಮಾರು ಶಾಂಪುಗಳು, ಸುಮಾರು ಚೂರ್ಣಗಳು, ಸುಮಾರು ಪ್ಯಾಕ್ಗಳು ಎಲ್ಲಾದರೂ ಮಾಡಿರ್ತೀರ. ಅದರಲ್ಲಿ ಇತ್ತೀಚೆಗೆ ಸಾಮಾನ್ಯವಾಗಿ ಒಂದು ಇಂಗ್ರೀಡಿಯೆಂಟ್ ಕಂಡು ಬರ್ತಾ ಇದೆ, ಅದರಲ್ಲಿ ಆನಿಯನ್ಸ್, ಈರುಳ್ಳಿ. ಈರುಳ್ಳಿಯ ಬಳಕೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಎಷ್ಟು ಮುಖ್ಯ? ನನಗೆ ಸುಮಾರು ಜನ ಈ ಡೌಟ್ನ ಕೇಳ್ತಾರೆ. ಈ ಕೂದಲು ಆನಿಯನ್ಗಳಂತೆ ಆನಿಯನ್ ಶಾಂಪು ಬರ್ತಾ ಇದೆ, ಆನಿಯನ್ ಪೀಲ್ ಹೇರ್ ಆಯಿಲ್ ಬರ್ತಾ ಇದೆ, ಆನಿಯನ್ ಪೀಲ್ ಎಲ್ಲದರಲ್ಲೂ ಕೂಡ ಆನಿಯನ್ಸ್ನ ಈಗ ಯೂಸ್ ಮಾಡ್ತಾರೆ. ಸಡನ್ ಆಗಿ ಯಾಕೆ ಇಷ್ಟೊಂದು ಈ ಒಂದು ವರ್ಷದಿಂದ ಇಷ್ಟೊಂದು ಫ್ಯಾಡ್ ಆನಿಯನ್ಸ್ 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 ಅಂತ ಹೇಳ್ತಾರೆ. ನೋಡಿ ವೀಕ್ಷಕರ, ಇದಕ್ಕೊಂದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ಆನಿಯನ್ಸ್ನಲ್ಲಿ ಇರುವಂಥ ಸಲ್ಫರ್. ಈ ಸಲ್ಫರ್ ಅಂಶ ಏನಿದೆ ಈ ಈರುಳ್ಳಿಯಲ್ಲಿ, ಅದು ನಮ್ಮ ಬುಡವನ್ನು ಸ್ಟ್ರಾಂಗ್ ಮಾಡುತ್ತೆ, ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ನಾರ್ಮಲಿ ಆನಿಯನ್ ಒಳಗಡೆಕ್ಕಿಂತ ಆನಿಯನ್ ಸ್ಕಿನ್ನಲ್ಲಿ ಆ್ಯಕ್ಚುಲಿ ಈ ಸಲ್ಫರ್ನ ಅಂಶ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಸ್ವಲ್ಪ ನೀವು ತೆಗೆದು ಬಿಟ್ಟ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೂದಲು ಅದು ಆ ಸ್ಕಿನ್ ಏನಾಗುತ್ತೆ ಅಂದರೆ ಕರ್ರಗಾಗಿರುತ್ತೆ. ನಿಮ್ಮ ಆನಿಯನ್ ಸ್ಕಿನ್ನು ನೀವು ಅದನ್ನು ಮುಟ್ಟರೆ ನಿಮ್ಮ ಚರ್ಮ ಎಲ್ಲ ಕರ್ರಗಾಗುತ್ತೆ, ಒಂಥರ ಡೈ ಥರ. ನೀವು ಸೋಪಾಗಿ ಉಜ್ಜಿ 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 ತುಕ್ಕಿ ತೊಳಿಬೇಕಾಗುತ್ತೆ. ಅಂದರೆ ಅದೊಂದು ಸ್ಟ್ರಾಂಗ್ ಡೈ ಆಗಿ ಈ ಸಲ್ಫರ್ ಜೊತೆ ಈ ಅಟ್ಮಾಸ್ಫಿಯರಿಕ್ ಏರ್ ಜೊತೆ ಮಿಕ್ಸ್ ಆದಾಗ ಈ ಈರುಳ್ಳಿಯ ಒಂದು ಸ್ಕಿನ್ನು ಈ ಸಲ್ಫರ್ದ ಕಾಂಪೌಂಡ್ಸ್ ರಿಲೀಸ್ ಮಾಡಿ ಅದು ಬ್ಲ್ಯಾಕ್ ಆಗಿ ಒಂದು ಡೈ ಆಗುತ್ತೆ. ಸೊ ಹಾಗಾಗಿ ಇದನ್ನು ಡೈಸಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಅ ನ್ಯಾಚುರಲ್ ಡೈ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಮೋನಿಯಾ ಇಲ್ದಲ್ಲಿ ಇರುವಂಥದ್ದು. ನೋಡಿ, ಸಾಧಾರಣವಾಗಿ ಎಲ್ಲರೂ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಹೇರ್ ಡೈ ಮಾಡೋಕ್ಕೆ ಶುರು ಮಾಡಿಬಿಡ್ತೀರ. ಹೇರ್ ಡೈ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸಲ ಯೂಸ್ ಮಾಡ್ತೀರಿ ಈ ಕಂಪ್ನಿಗಳು ಹೇಗೆ ಮಾಡ್ತವೆ ಅಂತ ಹೇಳಿದ್ರೆ, ಒಂದ್ಸಲ ನೀವು ಡೈ ಯೂಸ್ ಮಾಡಿ ಅಂದರೆ ಪದೇ ಪದೇ ಅದೇ ಡೈನ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ಆ ಡೈಯಿಂದಲೇ ನಿಮ್ಗೆ ಕೂದಲು ಬೆಳಗಾಗ್ತಾ ಹೋಗುತ್ತೆ. ಸೊ ನೀವೇನಂತ ಹೇಳಿದ್ರೆ ಪರ್ಮನೆಂಟಾಗಿ ಡೈ ಒಂದ್ಸಲ ಮಾಡಿದಾರೆ ಅಂತ ಹೇಳಿದ್ರೆ ನಾಳೆಯಿಂದ ನೀವು ಮತ್ತೆ ಮಾಡಲೇಬೇಕು ಡೈ, ಬೇರೆ ಆಪ್ಷನೇ ಇಲ್ಲ. ನೀವು ಏನು ಮಾಡ್ತಾ ತಪ್ಪು ಅಂದರೆ, ಕೆಲವೇ ಕೆಲವು ಒಂದೋ ಎರಡೋ ಬಿಳಿ ಕೂದಲಿರುತ್ತೆ, ಆದರೆ ನೀವು ಓವರಾಗಿ ಎಲ್ಲದಕ್ಕೂ ಪೂರ್ತಿ ಅಪ್ಲೈ ಮಾಡಿಬಿಡ್ತೀರ, ಅವಾಗ ಏನಾಗ್ತದೆ ಎಲ್ಲದೂ ಬೆಳಗಾಗುತ್ತೆ. ಅಂದರೆ ಆ ಬುಡಕ್ಕೆ ಯಾವ ರೀತಿ ಡ್ಯಾಮೇಜಿಂಗ್ ಆಗಿ ಕೆಲಸ ಮಾಡುತ್ತೆ ಅಂತಂದರೆ, ಅದರಲ್ಲಿರುವಂಥ ಹಾರ್ಶ್ ಕೆಮಿಕಲ್ಸ್, ಡೈ ಅಂತ ಹೇಳಿದ್ರೆ ತುಂಬ ಕೆಮಿಕಲ್ ಆಗಿರಬೇಕಲ್ವಾ. ನೋಡಿ, ಸಾಧಾರಣವಾಗಿ ಒಂದು ಸೋಪ್ ಹಾಕಿ ಉಜ್ಜಿದ ತಕ್ಷಣ ತೊಳ್ಕೊಂಡ ತಕ್ಷಣ ಎಷ್ಟೇ ಗಟ್ಟಿಯಾದ ಅಂಟಿರಲಿ ಹೋಗ್ಬಿಡ್ಬೇಕು, ಆದರೆ ಅದು ಹಂಗೆ ಹಿಡ್ಕೊಂಡು ಕೂತಿರುತ್ತೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಅಂಟಿಕೊಳ್ಳುವಂಥ ಒಂದು ಗುಣ ಇರುವಂಥ ಒಂದು ಕೆಲವೊಂದು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ. ಎಷ್ಟೇ ಬರೆದಿರಲಿ ಅನು ಅಮೋನಿಯಾ 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 ನೋ ಅಮೋನಿಯಾ ಅಂತ, ಅದ್ರಲ್ಲಿ ಅಮೋನಿಯಾ ಇದ್ದೇ ಇರುತ್ತೆ. ಎಷ್ಟೇ ರೆಸ್ಟೋರೆಂಟ್ ಅವ್ರು ಹೇಳಿ ನಾವು ಟೇಸ್ಟಿಂಗ್ ಪೌಡರ್ ಹಾಕಲ್ಲ 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 ಅಂತ ಹೇಳಿದ್ರೆ ಹಾಕೇ ಇರ್ತಾರೆ. ನೀವು ಏನೇ ಹೇಳಿ ಇಲ್ದಲ್ಲಿದ್ರೆ ಯಾರು ಮಾಡದೇ ಇಲ್ಲ, ನೀವು ಬರೀ ಕಾಫಿ ಟೀಗೂ ಆಗಕ್ಕೆ ಶುರು ಮಾಡಿದ್ರೆ ಇವಾಗ ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಈ ಡೈಗಳಿಗೆ ತುಂಬ ದಾಸ್ತಿ ಆಗ್ಬಿಟ್ಟು, ಓಕೆ ಕೂದಲು ಬೆಳ್ಳಗಾಗುತ್ತೆ, ಓಕೆ ಬೆಳ್ಳಗಾದ್ರೆ ಆಗಲಿ ಇರಲಿ, ತೊಂದರೆ ಇಲ್ಲ, ಅದು ಅವ್ರವ್ರ ಇಷ್ಟ ಬಿಡೋದು. ಆದರೆ ಈ ಡೈಗಳಿಂದ ಸುಮಾರು ಸೈಡ್ ಎಫೆಕ್ಟ್ಸ್ಗಳು ಆಗ್ತವೆ ಮುಂದೆ ಹೋಗ್ತಾ ಹೋಗ್ತಾ. ಚರ್ಮದಲ್ಲಿ ಆಗುವಂಥ ಅಲರ್ಜಿ ಇರ್ಬೋದು, ಸುಮಾರು ರಿಸರ್ಚಸ್ ಪ್ರಕಾರ ಪ್ರೂವ್ ಆಗಿದೆ, ತುಂಬ ಡೈಸ್ನ ಯೂಸ್ ಮಾಡೋದ್ರಿಂದ, ಹೇರ್ ಕಲರಿಂಗ್ ಏಜೆಂಟ್ಸ್ನ ಯೂಸ್ ಮಾಡೋದ್ರಿಂದ ಈ ಕೂದಲು ಕ್ಯಾನ್ಸರ್ ತನಕ ಅಥವಾ ಚರ್ಮದ ಕ್ಯಾನ್ಸರ್ ತನಕ ಬರಬಹುದು ಅಂತ ಕೆಲವು ಕ್ಲಿನಿಕಲ್ ಸ್ಟಡೀಸ್ ಪ್ರೂವ್ ಮಾಡಿದ್ದಾವೆ. ಸೊ ಹಾಗಾಗಿ ಈ ಆನಿಯನ್ ಸ್ಕಿನ್ ಒಂದು ನ್ಯಾಚುರಲ್ ಡೈಯಾಗಿ ಕೆಲಸ ಮಾಡುತ್ತಾ? ಹೌದು ಅಂತ ಹೇಳುತ್ತೆ ವಿಜ್ಞಾನ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಇರುವಂಥ ಸಲ್ಫರ್ ನ್ಯಾಚುರಲ್ ಕಾಂಪೌಂಡ್ಸು ಒಂದು ಡೈಯಾಗಿ ಪರಿಣಮಿಸುತ್ತೆ. ಒಂದು ಅಷ್ಟೊಂದು ನೀವು ಡೈ ಹಚ್ಚಿದಷ್ಟು ಲಾಂಗ್ ಟರ್ಮ್ ಅಲ್ದಲ್ಲಿ ಇದ್ರು ಕೂಡ ನ್ಯಾಚುರಲ್ ಆಗಿ ನಿಮ್ದೊಂದು ಇದ್ರ ಪರ್ಪಸ್ಸಿಗೂ, ನಿಮ್ಮ ಬ್ಯೂಟಿ ಪರ್ಪಸ್ಸಿಗೂ ಒಂದು ಡೈಯಾಗಿ ಯೂಸ್ ಮಾಡ್ಕೋಬಹುದು. ಹೇಗೆ ಅಂತ ಹೇಳ್ತೀನಿ ವೀಕ್ಷಕರೇ. ನೋಡಿ, ಈ ಈರುಳ್ಳಿ ಸಿಪ್ಪೆನ ನೀವು ದಿನ ಯೂಸ್ ಮಾಡ್ತೀರಾ, ಈರುಳ್ಳಿನ ಅದನ್ನ ದಿನ ಒಂದೊಂದು ಸ್ಟೋರ್ ಮಾಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ನಲ್ಲೋ ಒಂದು ಡಬ್ಬದಲ್ಲೋ ಸ್ಟೋರ್ ಮಾಡ್ಕೊಳ್ಳಿ. ಒಂದು 8-10 ದಿನದ್ದು ಈರುಳ್ಳಿ ಸಿಪ್ಪೆ ನಿಮ್ಮ ಕಡೆ ಸಾಕಷ್ಟು ಸ್ಟೋರ್ ಆಯಿತು ಅಂತ ಇಟ್ಕೊಳ್ಳಿ. ಒಂದು ಕೆ ಜಿ ಅಷ್ಟು ಈರುಳ್ಳಿ ಅಂತ ಇಟ್ಕೊಳ್ಳಿ. ಅದಕ್ಕೋಸ್ಕರ ನೀವು ಈರುಳ್ಳಿ ಸಿಪ್ಪೆ ಯೂಸ್ ಮಾಡಬೇಡಿ. ನೀವು ಏನು ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀರೋ ಅದು ಉಳಿದಿದ್ದ ಸಿಪ್ಪೆನ ಬಿಸಾಕೋ ಬದಲು ಒಂದು ಕಡೆ ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ಅದನ್ನ ಒಂದು ಒಂದು ಒಂದಿಷ್ಟು ಸಮಾರಂಭದಲ್ಲಿ ಸಿಕ್ಕಿದಾಗ ಅದನ್ನ ಏನು ಮಾಡಿ ಅಂತ ಹೇಳಿದ್ರೆ, ಸ್ವಲ್ಪ ನಿಮ್ಮ ಬಾಂಡ್ಲೆಯಲ್ಲಿ ಹಾಕಿಬಿಟ್ಟು ಡ್ರೈ ಫ್ರೈ ಥರ ಮಾಡ್ಕೊಳ್ಳಿ. ಡ್ರೈ ಫ್ರೈ ಅಂತ ಹೇಳಿದ್ರೆ ಅದನ್ನ ಎಣ್ಣೆಗಿಣ್ಣ ಏನು ಹಾಕಬೇಡಿ, ಡ್ರೈ ಫ್ರೈ ಥರ ಹಂಗೆ ಮಾಡಿಬಿಟ್ಟು ಅದ್ರ ನಂತರ ಮಿಕ್ಸಿಲಿ ಹಾಕಿಬಿಟ್ಟು ಅದ್ರ ಜೊತೆಗೆ ಎರಡು ಒಂದಾ ಕೊಬ್ಬರಿ ಎಣ್ಣೆ, ಇಲ್ಲ ಅಂದರೆ ಅಲೋವೆರಾ ಜೆಲ್, ಈ ಲೋಳೆ ರಸ ಜೆಲ್ ಇರುತ್ತಲ್ಲ ಆ ಜೆಲ್ನ ಅದಕ್ಕೆ ಹಾಕಿ, ಅದನ್ನ ಹಾಕಿ ಈರುಳ್ಳಿ ಸಿಪ್ಪೆನ ಏನು ಡ್ರೈ ಫ್ರೈ ಸ್ವಲ್ಪ ನೀವು ಬಾಡಿಸಿದಾಗಲೇ ಸ್ವಲ್ಪ ಅದು ಬ್ಲ್ಯಾಕಿಶ್ ಕಲೆಕ್ಷನ್ ಆಗಿರುತ್ತೆ. ಅದ ನಂತರ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ. ಅದು ಚೆನ್ನಾಗಿ ಪೇಸ್ಟ್ ಮಾಡಿದ ನಂತರ ಅದು ನೋಡಿ ನೀವು ಮುಟ್ಟು ನೋಡಿದ್ರೆ ಸ್ವಲ್ಪ ಕರ್ಕರ್ ಇರುತ್ತದು. ಅದನ್ನ ಅದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಅಗಸೆ ಬೀಜನೂ ಬೇಕಾದ್ರೆ ಹಾಕ್ಬೋದು, ಅಗಸೆ ಬೀಜನ ಹಾಕ್ಬಿಟ್ಟು ಅದನ್ನು ಜಾಸ್ತಿ ರುಬ್ಬೋದು, ಇಲ್ಲ ಅಂದ್ರೆ ಹಾಗೆ ಬರೀ ಈರುಳ್ಳಿ ಸಿಪ್ಪೆನೆ ಕೂಡ ಮಾಡ್ಕೋಬಹುದು ಅಲೋವೆರಾ ಜೆಲ್ ಜೊತೆಗೆ. ಇದನ್ನ ಒಂದು ಪೇಸ್ಟ್ ತರ ಮಾಡಿದ್ನ ನೀವು ಒಂದು ಲೇಪನ ತರ ಮಾಡ್ಕೊಳ್ಳಿ, ಮಾಸ್ಕ್ ತರ ಎಳೆ ಎಳೆಯಾಗಿ ಬಿಡಿಸ್ಕೊಂಡು ನಿಮ್ಮ ಇದು ಬಾಚಣಿಗೆಯಿಂದ ಅದನ್ನ ಬುಡಕ್ಕೆ ನೀಟಾಗಿ ಹಚ್ಕೊಂಡು ಬನ್ನಿ. ಕೂದಲು ಪೂರ್ತಿ ಹಚ್ಕೊಳ್ಳಿ. ಹಚ್ಕೊಂಡ್ಬಿಟ್ಟು ಅದನ್ನ ಒಂದು 2 hours ಆದ್ರೂ ಬಿಡಬೇಕು. ನಾರ್ಮಲ್ ಡೈಸ್ ಆದ್ರೆ ನಿಮ್ಗೆ 10-15 ನಿಮಿಷ ಅಂತ ಹೇಳ್ತಾರೆ, ಆದ್ರೆ ಇದು ನ್ಯಾಚುರಲ್ ಡೈ ಆಗಿರೋದ್ರಿಂದ ಒಂದು 2 hours ಆದ್ರೂ ಬೇಕು. ಅದು ಕೈ ಕೂಡ ಸ್ವಲ್ಪ ಕಪ್ಪಗೆ ಆಗುತ್ತೆ ನಿಮ್ದು, ಆದ್ರೆ ಅದು ನ್ಯಾಚುರಲ್ ಆಗಿ ಡೈ ಆದಾಗ ಒಳಗಡೆ ಒಂದು ಸಣ್ಣದಾಗಿ ಒಂದು ಪ್ಲಾಸ್ಟಿಕ್ನ ಒಂದು ಹೊರಗಡೆ ಪದರ ಜಾಸ್ತಿ ಇದಾಡ್ದಂಗೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಕೂದಲು ಹಂಗೆ ಬಿಟ್ಟರೂ ಆಗುತ್ತೆ, ಆದ್ರೆ ಡ್ರೈ ಮಾತ್ರ ಚೆನ್ನಾಗಾಗಬೇಕು. ಚೆನ್ನಾಗಿ ಅದು ಒಣಗಬೇಕು ಅಂದ್ರೆ ಅದು ನೀವು ಮುಟ್ಟಿದ್ರೆ ಕೂಡ ಅದು ನೀವು ಟಚ್ ಆದ್ರೂ ಕೂಡ ನಿಮ್ ಕೈಗೆ ತಾಗಬಾರ್ದು, ಅಷ್ಟು ಡ್ರೈ ಆಗುವಷ್ಟು ಡ್ರೈನೆಸ್ ಮಾಡ್ಕೊಂಬಿಡಿ. ಅದಾದ ನಂತರ ಒಂದು 2 hours ಬಿಟ್ಟು ಅದನ್ನ ಒಂದು ಮೈಲ್ಡ್ ಶಾಂಪುಯಿಂದಾಗಿ ನಿಧಾನಕ್ಕೆ ವಾಶ್ ಮಾಡಿ.
ಜಾಸ್ತಿ ಯೂಸ್ ಮಾಡ್ಬೇಡಿ, ಯಾಕಂದ್ರೆ ಒಂದ್ ಎರಡು ದಿನ ಬೇಕು ಅದನ್ನ ನಿಮ್ಗೆ ಕರೆಕ್ಟ್ ಆಗಿ ಅಂಟ್ಕೊಳ್ಳಿಕ್ಕೆ. ಅಂದ್ರೆ ನೀವು ಇವತ್ತು ಹಚ್ಕೊಂಡ್ಬಿಟ್ಟು ನಾಳೆನು ಕೂಡ ನಾಡ್ದು ಕೂಡ ಜಾಸ್ತಿ ಹೆವಿ ಶಾಂಪು ಮಾಡ್ತಾ ಬಂದ್ರೆ ಬೇಗ ಕಳ್ದೋಗ್ಬೋದು ಅದ್ರದ್ದು ಕಲರ್. ಹಾಗಾಗಿ ಸ್ವಲ್ಪ ದಿನ ಅದನ್ನ ನಿಯಮಿತವಾಗಿ ಯೂಸ್ ಮಾಡ್ಬೇಕು. ಅಂದ್ರೆ ವಾರದಲ್ಲಿ ಒಂದ್ಸಲ ಯೂಸ್ ಮಾಡಿದ್ರು ಕೂಡ ಯಾವ ತಪ್ಪು ಇಲ್ಲ. ವಾರಕ್ಕೆ ಇಷ್ಟು ಸಿಪ್ಪೆ ಆಗುತ್ತೆ, ಈರುಳ್ಳಿ ಸಿಪ್ಪೆ ನಿಮ್ಮ ಮನೆಯಲ್ಲಿ, ಅದನ್ನ ಪೇಸ್ಟ್ ಮಾಡ್ಕೊಂಡು ವಾರಕ್ಕೊಂದ್ಸಲ ಸಂಡೇ ಗಿಂಡೆ ಹಚ್ಕೊಳ್ತಾ ಇರೋದ್ರಿಂದ ನಿಮ್ ಕೂದಲು ಯಾವಾಗಲೂ ಕರ್ರಗಿರುತ್ತೆ ಮತ್ತು ಹೆಲ್ತಿ ಆಗಿರುತ್ತೆ. ಮೇನ್ ಥಿಂಗ್ ಅಂದ್ರೆ ಅದಕ್ಕೊಂದು ಶೈನ್ ಬೇಕು, ಅದಕ್ಕೊಂದು ಆರೋಗ್ಯ ಬೇಕು. ಈ ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಅಲೋವೆರಾ ಜೆಲ್ ಆಗಿರ್ಬೋದು, ಅಥವಾ ಈರುಳ್ಳಿ ಸಿಪ್ಪೆ ಇರೋ ಸಲ್ಫರ್ ಆಗಿರ್ಬೋದು, ಕೂದಲಿಗೂ ಒಳ್ಳೇದು ಕರ್ರಗೂ ಕಾಣುತ್ತೆ. ಹಾಗಾಗಿ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ. ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಒಂದು ಕಾಮೆಂಟ್ ಮಾಡಿ. ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.